ದರ್ಶನ್ ಇಲ್ಲಲ್ಲ ಹೋಗ್ಬಿಡ್ತಾರೆ ಯುಎಸ್ ಗೆ ಇಲ್ಲಿ ತನಕ ಅದು ಸತ್ಯ. ದರ್ಶನ್ ಅವ್ರು ಬಂದು ನಾವು ಕಾಂಗ್ರೆಸ್ ಚಿಹ್ನೆ ಅಡಿ ಚುನಾವಣೆ ಸ್ಪರ್ಧೆ ಮಾಡ್ಲಿ, ನಾನು ಯಾವ್ದೇ ಚಿಹ್ನೆಯಿಂದ ನಿಂತ್ಕೊಳ್ಳಲ್ಲ ಸರ್. ಸೊ ಓಕೆ, ಅವ್ರು ಹೇಳ್ತಾರೆ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಕಾಂಗ್ರೆಸ್ ನಾವು ಕೇಳಂಗೂ ಇಲ್ಲ. ದರ್ಶನ್ ಪಟ್ಟಣ್ಣ ಅವ್ರಿಗೆ ಬಹಳ ಡಿಮ್ಯಾಂಡ್ ಇದೆ ಕಾಂಗ್ರೆಸ್ ಇಂದ ಮತ್ತೆ ಬಿಜೆಪಿ ಇಂದ. ಇವತ್ತಿನವರೆಗೂ ಸಹ ಮಂಡ್ಯದಲ್ಲಿ ಅನುಕಂಪ ಸೋತಿಲ್ಲ, ನಿಮ್ಮ ವಿಚಾರದಲ್ಲಿ ಆದಂತ ಎಡವಟ್ಟುಗಳೇನು ಅಂತ? ನಮ್ಗೆ 73,000 ಜನ ಓಟ್ ಕೊಟ್ಟವ್ರೆ ಅಂದ್ರೆ ನಮ್ ಜನರು ಕೈ ಹಿಡಿದವ್ರೆ ಅಂತ. ಪ್ರತಿಸ್ಪರ್ಧಿಯ ವಿರೋಧಿಗಳನ್ನ ಒಟ್ಟಿಗೆ ಹಾಕೊಂಡು ಚುನಾವಣೆ ಮಾಡುವಂತ ಕಲೆನಾರ ಮಾಡಬೇಕಾಗುತ್ತೆ. ಪಟ್ಟಣ್ಣ ಕೂಡ ರಾಜಕಾರಣ ಮಾಡ್ತಿದ್ರು, ಇನ್ನೂ ಕಲಿಯೋದು ಭಾರಿ ಇದೆ. ತಂದೆಯವರು ಹೇಳಿದ್ರೆ ಈ ಚುನಾವಣೆಯನ್ನ ಈ ಸನ್ನಿವೇಶ ಎಸ್ ನಿನ್ ಮುಂದಿನ ನನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪಂಗೆ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು ಯಾವ ಸಬ್ಜೆಕ್ಟ್ ಅಂತಲೂ ಗೊತ್ತಿಲ್ಲ. ನೀನು ಇಷ್ಟ ಬಂದಿದ್ದು ಮಾಡ್ಕೊಂಡು ಹೋಗು ಅನ್ನೋದು ಮುಂಚಿಂದನೂ ಇತ್ತು. ಚುನಾವಣೆ ಫೇಸ್ ಮಾಡಬೇಕು ಅಂತ ಚರ್ಚೆ ಆದಾಗ ಮತ್ತೆ ಆ ಒಂದು ಭಾಗಿಯಾಗುವಂತ ಸನ್ನಿವೇಶ ನಿಮ್ಗೆ ಹೇಗಿತ್ತು? ನಮ್ದೇ ಆದಂತ ಒಂದು ಜೀವನ ಕಟ್ಕೊಂಡಿದ್ದೆ, ಅದನ್ನ ಬಿಟ್ಬಿಟ್ಟು ಚುನಾವಣೆ ಕಣಕ್ಕೆ ಇಳಿಬೇಕು ಅಂತಂದ್ರೆ ಅದನ್ನ ಯಾವ ತರ ಮಾಡ್ಬೇಕು, ಅದನ್ನ ಹೆಂಗ್ ನಡ್ಸ್ಕೊಂಡು ಹೋಗ್ಬೋದು, ಮುಂದಕ್ಕೆ ಗೆದ್ರೆ ಏನಾಯ್ತದೆ, ಸೋತ್ರ ಏನಾಯ್ತದೆ. ಪುಟ್ಟಣ್ಣ ಇನ್ನೂರು ಅಂದ್ರೆ ಬೆಚ್ಚ ಬೀಳೋರು ಸಿಎಂ ಗಳು, ಮನೀಶ್ಗಳು ಬೆಚ್ಚ ಬೀಳೋರು, ಆ ಮಟ್ಟಿಗೆ ನಡ್ಕ ಹುಟ್ಟಿಸಂತ ವ್ಯಕ್ತಿ ಅವ್ರನ್ನೇ ಆ ಒಂದು ಮೂರು ಚುನಾವಣೆಗಳಲ್ಲಿ ಜನ ಸೋಲ್ಸಿದ್ರು. ಪಾಂಡುಪುರ ಮೇಲ್ಕೋಟೆ ಜನ ಈಗ ನಮ್ಮ ತಂದೆ ಮುಂಚಿಂದಾನು ನನಗೆ ಓ ನೀನೇ ನಿಂತ್ಕೋಬೇಕು ಅಂತ ಸಜ್ಜು ಮಾಡಿ ರೆಡಿಯಾಗಿ ನಿಂಗೊಂದು ಕ್ಷೇತ್ರ, ಈ ಥರ ಏನು ಯಾವತ್ತೂ ಚರ್ಚೆ ಬಂದೂ ಇಲ್ಲ, ಮಾತುಕತೆ ಬಂದೂ ಇರಲಿಲ್ಲ. ಹೋರಾಟ ಮಾರಾಟ ಆಗಿದೆ, ಅಸಟವಲ್ಲ ತೆಗೆದಿಟ್ಟು ಬೇರೆಟವಲ್ಲ ಕಂಡು MLA MP ರಾಜ್ಯಸಭೆಗೆ ಹೋಗೋರು ನಡುವೆ ನನಗೆ ರೈತ ಸಂಘಟನೆಯಲ್ಲಿ ತೊಡಗಿಸ್ಕೋಬೇಕು, ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದು ಅದೊಂದು ನನ್ನ ಮೇಲೆ ಮನಸ್ಸಲ್ಲಿತ್ತು. ಸೊ ಇಂತೆಲ್ಲ ಸನ್ನಿವೇಶದಲ್ಲಿ ನಿಮ್ದೇ ಆಗಿ ಹೇಳಿದ್ರೆ ನಿಮ್ದೇ ಆದಂತ ಬದುಕನ್ನು ಕಟ್ಕೊಳಕ್ ಹೋಗಿದ್ರಿ, ಅದು ಮತ್ತೆ ಈ ತರದ ಸನ್ನಿವೇಶಗಳು ಆ ಮಧ್ಯ ಸಂಘರ್ಷಕ್ಕೆ ಸಿಲ್ತಾ ಮನ್ಸು ಅಂತ ಅವತ್ತು ಇಲ್ಲ ಅಂತಂದ್ರೆ ಸುಳ್ಳು ಹೇಳ್ದಂಗೆ ಆಯ್ತು. ಒಂದೇ ಹೇಳೋರು ಎಲ್ಲರೂ ಬದುಕ್ತಾರೆ, ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸಾಯ್ತಾರೆ, ಮಧ್ಯದಲ್ಲಿ ಏನಾದ್ರು ಒಂದು ಒಳ್ಳೇದು ಮಾಡ್ಬಿಟ್ಟು ಸಾಯೋದ ಅಂತ ಅಪ್ರತಿಮ ಹೋರಾಟಗಾರನೆಲ್ಲ ಇವತ್ತು ಮೂಲೆ ತಳ್ಬಿಟ್ಟಿದ್ದಾರೆ. ನಮ್ಮ ತಂದೆಯವರ ಮೇಲೆ ಇಟ್ಟಿದ್ದಂಥ ಪ್ರೀತಿ, ನಮ್ಮ ತಂದೆಯವರು ತೀರೋಗಿದ್ದಾಗ ಬಂದಂಥ ಜನಸಾಗರ, ಇವನ್ನೆಲ್ಲ ನೋಡಿದ್ರೆ ಸೋಲಂಗೆ ಇಲ್ಲ ಅಂತ. ನಿಮ್ಮ ಪ್ರಕಾರ ಕರ್ನಾಟಕದ ರೈತರು ಏನೇನು ಫೇಸ್ ಮಾಡ್ತೀರಿ, ಅದಕ್ಕೆ ಪರಿಹಾರ ಏನು ಅಂತ ಅವೇನು ಹೇಳ್ತೀರಿ? ನೀವೆಲ್ಲರೂ ಒಂದೊಂದು ಹಸ ತಗೊಂಡು ಕಟ್ಕೊಳ್ಳಿ, ನಿಮಗೆ ಗೊತ್ತಾಯ್ತದೆ ರೈತನ ಕಷ್ಟ ಏನು. ಇವತ್ತೊಂದು ಕಾರ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕಂದ್ರೆ ಟೈರು ಗ್ಲಾಸು ಎಲ್ಲ ಲೆಕ್ಕ ಹಾಕ್ಬಿಟ್ಟು ಅದು 5 ಲಕ್ಷ ಆಗಿದ್ರೆ ಬ್ರ್ಯಾಂಡಿಂಗು ಶೋರೂಮ್ ಅನ್ನು ಸೇರ್ಬಿಟ್ಟು ಟ್ಯಾಕ್ಸ್ ಎಲ್ಲ ಸೇರಿ 10 ಲಕ್ಷಕ್ಕೆ ಮಾರ್ತಾರೆ. ಅದೇ ರೈತ ಒಂದ್ ಯಾವ್ದೋ ಟೊಮ್ಯಾಟೋ ಬೆಳೆದ್ನೋ ಈರುಳ್ಳಿ ಬೆಳೆದ್ನೋ ಮತ್ತೊಂದು ಬೆಳೆದ್ನೋ ಅಂದಾಗ ಅವನ ಡೇ ಫಸ್ಟ್ ಇಂದ ಉಳುಮೆ ಕಾಸಿಂದ ಹಿಡಿದು ಎಲ್ಲ ಲೆಕ್ಕ ಹಾಕೊಂಡು ಅವ್ನ ಟೈಮ್ ಸ್ಪೆಂಡಿಂಗ್ ಎಲ್ಲ ಲೆಕ್ಕ ಹಾಕೊಂಡ್ರೆ ಆ ತರದ್ ಯಾವುದು ಕೂಡ ಇವತ್ತಿನವರೆಗೂ ಆಗ್ತಿಲ್ಲ. ಒಂದೇ ಒಂದು ಆನ್ಸರ್ ಅಲ್ಲ ಸರ್, ಅದು ಸಿಸ್ಟಮ್ಯಾಟಿಕ್ ಆಗಿ ಚೇಂಜ್ ಮಾಡ್ಬೇಕು. ಇವತ್ತು ಕೋಟಿ ಗಟ್ಟಲೆ ಮೂಟೆ ಗಟ್ಟಲೆ ದುಡ್ಡಿಟ್ಕೊಂಡು ಕ್ಷೇತ್ರ ಕುತ್ಕೊಂಡು ಚುನಾವಣೆ ಮಾಡೋರ ಸಂಖ್ಯೆ ಜಾಸ್ತಿ ಆಗೈತೆ, ನಿಮ್ಮ ಈ ಸಿದ್ಧ ಅಂತ ಇವೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ? ಅಟ್ಲೀಸ್ಟ್ ಒಂದು ಕಿಡಿ ಹತ್ಸದ ನೋಡದ ಪ್ರಯತ್ನ ಮಾಡೇ ಬಿಡದ. ಪುಟ್ಟಣ್ಣಯ್ಯನವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರೆ ಕೇವಲ ಮೇಲ್ಕೋಟೆಯವ್ರಿಗಷ್ಟೇ ಅಲ್ಲ, ಅದು ಇಡೀ ಕರ್ನಾಟಕದ 224 ಕ್ಷೇತ್ರದವರಿಗೆ ನೇರವಾಗಿ ಅವಿನೇರವಾಗಿ ಅದು ಸಂಬಂಧಪಟ್ಟಂತ ವಿಚಾರ ಆಗಿತ್ತು. ಎಲ್ಲಾ ರೈತರಿಗೂ ಸಹ ಅದರಿಂದ ಅನುಕೂಲ ಆಗ್ತಿತ್ತು. ಈಗ ಬರೀ ಈ ಪಕ್ಷದವ್ರಿಗೆ ಆ ಪಕ್ಷದವ್ರಿಗೆ ಅಂತ ಯಾವತ್ತು ಭೇದಾವ ಮಾಡಿದವ್ರೆ ಎಲ್ಲ ರೈತ ಸಂಘ. ನೀರ್ ಬಿಟ್ರೆ ಬರೀ ರೈತ ಸಂಘದವ್ರ ಮನೆಗೆ ಹೋಗಪ್ಪ ಅಂತ ಹೇಳಕ್ಕಂತ ಎಲ್ಲಾರ ಮನೆಗೂ ಹೋಯ್ತದೆ. ದರ್ಶನ್ ಅವರ ಮೇಲ್ಕೋಟೆ, ನಿಮ್ಮ ಕಾನ್ಶಿಯನ್ಸಿ ಬಗ್ಗೆ ನಿಮ್ಮ ಪರಿಕಲ್ಪನೆ ಏನಿದೆ? ಕ್ಷೇತ್ರದಲ್ಲಿ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ನ ರಿಮ್ಯಾಂಪ್ ಮಾಡಬೇಕು, ಸರ್ಕಾರಿ ಪ್ರೌಢಶಾಲೆಗಳಿಂದ ಅದು ಪುನರ್ಜೀವಿತಗೊಳಿಸ್ಬೇಕು. ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿತ್ತು ಅಂದ್ರೆ ಖಾಸಗಿ ಅವ್ರಿಗೇನು ಲಾಭ ಇಲ್ಲ, ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡೆದ್ರೆ ಖಾಸಗಿಗಳಿಗೇನು ಲಾಭ ಇಲ್ಲ. ಎಲ್ಲ ಒಂದ್ ಕಡೆ ಇದನ್ನು ಮಾತಾಡಬೇಕಾದವರೇ ವಿಧಾನಸೌಧದಲ್ಲಿ ಕೂತಂತ 224 ಬಹುತೇಕ ಮಂದಿಯ ಶಾಲೆಗಳೈತೆ, ಬಹುತೇಕ ಮಂದಿಯ ಆಸ್ಪತ್ರೆಗಳೈತೆ, ಬೆಟ್ಟ ಗುಡ್ಡಗಳೇ ನೋಡಕ್ಕಾಗದೆ. ಲೀಗಲ್ ಗಣಿಗಾರಿಕೆ ಮಾಡಿದ್ರೆ ಡ್ಯಾಮ್ಗೆ ಡ್ಯಾಮೇಜ್ ಇಲ್ಲ, ಇಲ್ಲೀಗಲ್ ಮಾಡಿದ್ರೆ ಮಾತ್ರ ಡ್ಯಾಮ್ಗೆ ಡ್ಯಾಮೇಜ್ ಅಂತ ನಾವು ಇದ್ಯಾ ಅಂತ. ಅದ್ರ ಕನಿಷ್ಠ ಪರಿಜ್ಞಾನ ಇಲ್ವಾ ಅಂತ ಅವ್ರಿಗೆ? ಮಕ್ಕಳು ಮನೆ ಬಿಟ್ಟು ಕುರುಕ್ಷೇತ್ರ, ಇದು ಕರ್ನಾಟಕ ಕುರುಕ್ಷೇತ್ರ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ಎಲ್ಲಾ ಪಟ್ಟುಗಳನ್ನು ಕೂಡ ಹಾಕಿ ಕಡಿಯಿದಿರಾ ಅಂತ? ಸರ್, ನಮಗೆ ಗೊತ್ತಿರೋದು ಒಂದು ಪಟ್ಟು, ಜನ ತಲೆಕೆಟ್ರೆ ಯಾವ ನಿರ್ಧಾರ ಬೇಕಾಗ್ತಾರೆ. 15 ವರ್ಷ ಆಳ್ವಿಕೆ ಮಾಡಿದಂತ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ ಪಕ್ಷನ ಡೆಲ್ಲಿನಲ್ಲಿ 7 ಎಸಲಿಲ್ದಂಗೆ ಆಗ್ಬಿಟ್ಟಿದೆ. 70 ಸೀಟಲ್ಲಿ 67 ಗೆಲ್ಲುತ್ತೆ, ನರೇಂದ್ರ ಮೋದಿ ಪ್ರಧಾನಿ ಆಗಿದ್ರೂ ಸಹ 3 ಸೀಟ್ ಬರುತ್ತೆ BJP ಡೆಲ್ಲಿನಲ್ಲಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚಾಲೆಂಜ್ ಶಾ ದರ್ಶನ್ ನಿಮ್ಮ ನೀವು ಅವರೆಲ್ಲ ಒಟ್ಟಿಗೆ ಪ್ರಚಾರ ಮಾಡಿದ್ರಿ, ದರ್ಶನ್ ಒಂದು ಮಾತನ್ನು ಕಮೆಂಟ್ ಆದ್ರು, ನಾನು ಮತ್ತೆ ಬಂದು ಈ ದರ್ಶನ್ ಅವ್ರನ್ನ ನಿಮ್ಮನ್ನ ವಿಧಾನಸಭೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ, ನಿಮ್ ಜೊತೆ ನಾವು ನಿಂತಿರ್ತೀವಿ ಅಂತ ಮಾತಾಡ್ತಾ ಇರ್ತೀವಿ. ಅವಾಗ ಅವಾಗ ಸುಮಲತಾ ಅವ್ರು ಪಕ್ಷೇತರವಾಗಿದ್ದಿರೋದು, ಅವ್ರಿಗೆ BJP ಸೇರ್ತಾರೆ ಅಂತ ಒಂದು ಚರ್ಚೆ, ಉದಾಹರಣೆ ಕಾಂಗ್ರೆಸ್ ಹೋಗ್ತಾರೆ ಅಂತ ಚರ್ಚೆ, ಇವೆಲ್ಲವೂ ಇದೆ. ಅದೇನ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಕ್ಷೇತ್ರ ಚುನಾವಣೆ ಮೇಲೆ? ಚುನಾವಣೆ ಗೆಲ್ಲಿಸ್ಬೇಕು, ಅವ್ರು ಬಂದು ಮಾತಾಡಿದ್ರು, ನಾವು ಚುನಾವಣೆಯಲ್ಲಿ ನಾವು ಅವ್ರು ಸಪೋರ್ಟ್ ಮಾಡಬೇಕು, ನಾವು ಕೆಲಸ ಮಾಡಿದೀವಿ, ರೈತ ಸಂಘಟನೆ ಕೆಲಸ ಮಾಡೈತೆ. ನಾನು ಯಾವಾಗಲೂ ರಾಜಕೀಯದಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಈ ಡೌಗಳು ಮಾಡ್ತಾರೆ, ಅದ್ಯಾವುದು ನಾನು ನಿಮ್ಮಲ್ಲಿ ಕಾಣಲಿಲ್ಲ. ಒಂದು ಅಪೀಲ್ ಮಾಡೋದಾದ್ರೆ ಮೇಲ್ಕೋಟೆ ಜನಕ್ಕೆ ಅಪೀಲ್ ಮಾಡೋದಾದ್ರೆ ಕೇಳ್ಕೊಳ್ಳೋದಾದ್ರೆ ಏನು ಕೇಳ್ಕೋತೀರಿ ಜನಗಳಿಗೆ? ನೀವು ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತೀನಿ,
ಯಾವುದೇ ಕಾರಣಕ್ಕೂ ಇಲ್ಲಿ ಬಿಟ್ಬಿಟ್ಟು ಹೋಗಲ್ಲ. ಏಕೆಂದರೆ ಇದೆಲ್ಲ ನನ್ನ ಜೀವನ ಬಿಟ್ಟು ಬರ್ತಾ ಇರೋದು ನಿಮ್ಗಳ ಜೊತೆ ಇರೋಕ್ಕೆ. ವೀಕ್ಷಕರೇ, ಹೋರಾಟ ಅಂದರೆ ಇವತ್ತು ಮಾರಾಟ ಆಗಿದೆ. ಆದರೆ ಈ ಸಂದರ್ಭದಲ್ಲೂ ಸಹ ಹೋರಾಟವನ್ನು ಜೀವನ ಹೋರಾಟವೇ ಉಸಿರು ಅನ್ಕೊಂಡಂಥ ವ್ಯಕ್ತಿ ಕರ್ನಾಟಕದಲ್ಲಿ ಅಂತಂದರೆ ಕೆಲವೇ ಮಂದಿ. ಅದರಲ್ಲಿ ನಮ್ಮ ಕೆ ಎಸ್ ಪುಟ್ಟಣ್ಣವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವ್ರ ಪುತ್ರ ದರ್ಶನ್ ಪುಟ್ಟಣಯ್ಯ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣ ಈಸಿ ಅಲ್ಲ. ರಾವಣ, ಜರಾಸಂಧ, ಕೀಚಕಯ್ಯಮ್ಮ ಇದೇ ರೀತಿಯ ಮೈಂಡ್ ಸೆಟ್ ಜನಗಳಿರುವವ್ರ ನಡುವೆ ನಾವು ಸಾತ್ವಿಕ ರಾಜಕಾರಣ ಮಾಡ್ತೀವಿ, ಹೋರಾಟದ ರಾಜಕಾರಣ ಮಾಡ್ತೀವಿ ಅಂತಂದರೆ ಭಾಳ ಕಷ್ಟದ ಸನ್ನಿವೇಶ. ತನ್ನದೇ ಒಂದು ದೊಡ್ಡ ಕಂಪ್ನಿಯನ್ನು ಇಟ್ಕೊಂಡು 100 ಜನಕ್ಕೆ ಕೆಲಸ ಕೊಡ್ತಿದ್ರು ಸಹ ಅದೆಲ್ಲವನ್ನೂ ಬಿಟ್ಟು ತ್ಯಜಿಸಿ ನಾನು ಮತ್ತೆ ರೈತರ ಜೊತೆ ನಿಲ್ಲಬೇಕು, ಹೋರಾಟದಲ್ಲಿ ಭಾಗಿಯಾಗಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ವ್ಯಕ್ತಿ ಇವತ್ತು ಮತ್ತೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಂದಿದ್ದಾರೆ. ಸ್ಪರ್ಧೆ ಎರಡನೇ ಮಾತು, ಆದರೆ ಹೋರಾಟದಲ್ಲಿ ಮತ್ತೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನನ್ನ ಜೊತೆ ಒನ್ ಅಂಡ್ ಓನ್ಲಿ ಯುವ ನಾಯಕ, ರೈತ ನಾಯಕ ದರ್ಶನ್ ಪುಟ್ಟಣ್ಣ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.